ಇನ್ನು ಸಪ್ತಪದಿ ತುಳಿದಿದ ಹೆಂಡತಿಗೇನೆ ಮುಹೂರ್ತವನ್ನ ಇಟ್ಟಿದ್ದ ಕ್ರಿಮಿನಲ್ ಪೊಲೀಸ್. ಇಟಲಿ ಗರ್ಲ್ ಫ್ರೆಂಡ್ ಜೊತೆ ಹಾರಬೇಕಿದ್ದ ಖತರ್ನಾಕ್ ಈಗ ಕಂಬಿ ಹಿಂದೆ ಇದ್ದಾನೆ. ಹಂತಕರಿಂದ ಅಮ್ಮನ ಪ್ರಾಣವನ್ನ ಉಳಿಸಿದ್ದಾನೆ ಬಾಲಕ. ಒಂದಲ್ಲ ಎರಡು ಬಾರಿ ತಾಯಿಯ ಪ್ರಾಣವನ್ನ ಉಳಿಸಿದ್ದಾನೆ ಬಾಲಕ. ಇದು ರೀಲ್ ಅಲ್ಲ, ರಿಯಲ್ ಬಾಹುಬಲಿ ಸ್ಟೋರಿ. ಪತಿಯೇ ಕೊಟ್ಟಿದ್ದ ಸುಪಾರಿ ಈತ ಇಟಲಿ ಗರ್ಲ್ ಫ್ರೆಂಡ್ ಮೋಹಕ್ಕೆ ಬಿದ್ದು ತನ್ನ ಪತ್ನಿಯ ಹತ್ಯೆಗೆ ಈತ ಸ್ಕೆಚ್ ಹಾಕಿದ್ದ. ಸುಪಾರಿ ಕೊಟ್ಟವನು ಭದ್ರಾವತಿ ನ್ಯೂಟೌನ್ ಪೇದೆ ರವೀಂದ್ರ ಗಿರಿ. 9 ವರ್ಷದ ಹಿಂದೆ ಅನಿತಾ ಅನ್ನೋರ ಜೊತೆ ಈತನ ಮದುವೆ ಕೂಡ ಆಗಿರುತ್ತೆ. ಎಲಿಜಬೆತ್ ಜಾನ್ಸಿ ಅನ್ನೋರ ಜೊತೆ ಈತ ಅಕ್ರಮ ಸಂಬಂಧವನ್ನು ಕೂಡ ಇಟ್ಕೊಂಡಿರ್ತಾನೆ. ಇತ್ತೀಚೆಗೆ ಕೆಲಸದ ಮೇರೆಗೆ ಇಟಲಿಗೆ ಕೂಡ ಹೋಗಿದ್ಲು ಎಲಿಜಬೆತ್. ಆ ಕಾರಣಕ್ಕಾಗಿ ಎಲಿಜಬೆತ್ ಜೊತೆ ಇಟಲಿಯಲ್ಲೇ ಸೆಟ್ಲ್ ಆಗೋದಿಕ್ಕೆ ರವೀಂದ್ರ ಪ್ಲಾನ್ ಅನ್ನ ಕೂಡ ಹಾಕೊಳ್ತಾನೆ. 5 ಲಕ್ಷಕ್ಕೆ ತನ್ನ ಪತ್ನಿಯ ಹತ್ಯೆಗೆ ಈತ ಸುಪಾರಿಯನ್ನು ಕೂಡ ಕೊಟ್ಟಿರ್ತಾನೆ. ಸುಪಾರಿ ಹಂತಕರಿಂದ ಆತನ ಪತ್ನಿ ಅನಿತಾ ಕೊಲೆಗೆ 2 ಬಾರಿ ಪ್ರಯತ್ನ ಕೂಡ ನಡೆಯುತ್ತೆ. ಈ ವೇಳೆ ಅನಿತಾ ಜೊತೆಯೇ ಇರ್ತಾನೆ ಆಕೆಯ 8 ವರ್ಷದ ಮಗ. ಬಾಲಕನನ್ನ ನೋಡಿ ಅನಿತಾಳನ್ನ ಕೊಲೆ ಮಾಡದೆ ಈ ಹಂತಕರು ತೆರಳ್ತಾರೆ. ಡಕಾಯಿತಿ ಕೇಸಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿಯನ್ನ ಹೊರಗೆಡುತ್ತಾರೆ ಆರೋಪಿಗಳು. ಈಗಾಗಲೇ ಆರೋಪಿ ರವೀಂದ್ರನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೊನ್ನೆ ಒಂದು ಕೇಸ್ನಲ್ಲಿ 4 ಆರೋಪಿಗಳನ್ನು ನಾವು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿಸಿದ್ದೀವಿ ಅಟೆಂಪ್ಟೆಡ್ ಡೆಕೋರೇಟಿವ್ ಕೇಸ್ನಲ್ಲಿ. ಆ ಅರೆಸ್ಟ್ ಮಾಡಿದಾಗ ಈ ಫೈರೋಜ್ ಖಾನ್ ಸೈಯದ್ ಇರ್ಫಾನ್ ಏನು ಅರೆಸ್ಟ್ ಮಾಡಿದಾಗ ಇನ್ಕ್ವೈರಿ ಮಾಡ್ತಾ ಇದ್ದಾಗ ಅವರು ನಮ್ಮ ಮುಂದೆ ಒಪ್ಕೊಂಡಿದ್ದರು ಕಿ ನಾವು ಮೊನ್ನೆ ಒಂದು ಲೇಡಿನ ಮರ್ಡರ್ ಮಾಡಲಿಕ್ಕೆ ಹೋಗಿದ್ದೀವಿ, ಆ ದಿವಸ ನಮಗೆ ಮರ್ಡರ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆವಾಗ ಯಾವ ಲೇಡಿ ಏನಿದೆ ಅಂತ ವೆರಿಫೈ ಮಾಡಿದಾಗ ರವೀಂದ್ರ ಗಿರಿ ಅವರು ಹೆಂಡತಿನ ಮರ್ಡರ್ ಮಾಡಲಿಕ್ಕೆ 5 ಲಕ್ಷನ ಸುಪಾರಿ ಇಬ್ಬರಿಗೆ ಕೊಟ್ಟಿದ್ದರು. ಅವರು ಮಗುನ ಮಗ ನೋಡಿದ ಮೇಲೆ ಅವರಿಗೆ ಮರ್ಡರ್ ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಹಂಗೆ ಇರ್ತದೆ ವೆರಿಫೈ ಮಾಡಬೇಕು ವೆದರ್ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಬೇರೆ ಕಾರಣದಿಂದ ಆವಾಗ ಮಾಡಿರಲಿಲ್ಲ. ನೋಡ್ತೀನಿ ಅವನು.